ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನ ಈ ಸಂಚಿಕೆಯಲ್ಲಿ ನಾನು 2023-24 ಸಾಲಿನ ಬೆಳೆ ವಿಮೆ ನೋಂದಣಿ ಪ್ರಾರಂಭವಾಗಿದೆ. ಸೊ ಈ ಒಂದು ಬೆಳೆ ವಿಮೆಯನ್ನು ನೋಂದಣಿ ಮಾಡಲು ಯಾವ ಬೆಳೆಗೆ ಯಾವ ಒಂದು ಕೊನೆಯ ದಿನಾಂಕ ಅನ್ನೋದನ್ನು ತಿಳ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನೀವು ಈ ಒಂದು ವಿಡಿಯೋದ ಕೆಳಗಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಒಂದು ಲಿಂಕನ್ನು ಕೊಟ್ಟಿರ್ತೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಂತರ ಒಂದು ಮುಖಪುಟ ಓಪನ್ ಆಗುತ್ತೆ. ಆ ಮುಖಪುಟದಲ್ಲಿ ನಿಮಗೆ ವರ್ಷವನ್ನು ತೋರಿಸಿರ್ತಾರೆ. ಆ ವರ್ಷವನ್ನು 2023-24 ಅಂತ ಆಯ್ಕೆ ಮಾಡಿ, ನಂತರ ಋತುವನ್ನು ಖರೀಫ್ ಅಂದರೆ ಮುಂಗಾರು ಅಂತ ಆಯ್ಕೆ ಮಾಡಿಕೊಂಡು ಗೋ ಅಥವಾ ಮುಂದೆ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೊಂದು ಮುಖಪುಟ ಓಪನ್ ಆಗುತ್ತೆ. ಅಲ್ಲಿ ಫಾರ್ಮರ್ಸ್ ಕಾಲಮ್ನಲ್ಲಿರ್ತಕ್ಕಂಥ ವ್ಯೂ ಕಟ್ ಆಫ್ ಡೇಟ್ ಮೇಲೆ ಕ್ಲಿಕ್ ಮಾಡಿ, ನಂತರ ಮತ್ತೊಂದು ಪುಟ ಓಪನ್ ಆಗುತ್ತೆ. ಇಲ್ಲಿ ಜಿಲ್ಲೆ, ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡಿ. ಇಲ್ಲಿ ನಿಮಗೆ ಯಾವ ಜಿಲ್ಲೆ ಯಾವ ಒಂದು ಬೆಳೆಗೆ ಯಾವುದು ಬೆಳೆ ನೋಂದಣಿ ಮಾಡುವ ಮೊದಲನೇ ದಿನಾಂಕ ಮತ್ತು ಕೊನೆಯ ದಿನಾಂಕ, ಇನ್ನು ಎಷ್ಟು ದಿನ ಬಾಕಿ ಉಳಿದಿದೆ ಅನ್ನೋದನ್ನು ತೋರಿಸುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ WWW.ಕೃಷಿ ಋಷಿ .in ವೆಬ್ಸೈಟ್ಗೆ ಭೇಟಿ ಕೊಡಿ. ಧನ್ಯವಾದಗಳು.